ಗುಲ್ಬರ್ಗ ವಿಶ್ವವಿದ್ಯಾಲಯವು ಕರ್ನಾಟಕ ರಾಜ್ಯ ಕಾಯ್ದೆಯ ಅನ್ವಯವಾಗಿ 5 ಜಿಲ್ಲೆಯನ್ನು ಒಳಗೊಂಡು ಹೈದರಾಬಾದ್ ಕರ್ನಾಟಕದ ಕಲಬುರಗಿಯಲ್ಲಿ ಸ್ಥಾಪನೆಗೊಂಡಿತು. ಈ ವಿಶ್ವವಿದ್ಯಾಲಯ ಒಟ್ಟು 860 ಎಕರೆಯ ವ್ಯಾಪ್ತಿಯಲ್ಲಿ ನಿರ್ಮಾಣಗೊಂಡಿದೆ. 38 ಸ್ನಾತಕೋತ್ತರ ವಿಭಾಗಗಳು ಮತ್ತು 4 ಸ್ನಾತಕೋತ್ತರ ಕೇಂದ್ರಗಳನ್ನು ಹೊಂದಿದೆ. ಪ್ರತಿ ವರ್ಷ 3,500 ವಿದ್ಯಾರ್ಥಿಗಳು ವಿವಿಧ ವಿಭಾಗಗಳಲ್ಲಿ ಪ್ರವೇಶ ಪಡೆಯುತ್ತಾರೆ. ಹಾಗೆ ಎಂಫಿಲ್, ಪಿಎಚ್ಡಿ ಸಂಶೋಧನಾ ಅಧ್ಯಯನಕ್ಕೆ ಅನುವು ಮಾಡಿಕೊಟ್ಟಿದೆ ಈ ವಿಶ್ವವಿದ್ಯಾಲಯ. ವಿಶ್ವವಿದ್ಯಾಲಯದ ಚಿಹ್ನೆಯಲ್ಲಿ ಹಂಪಿಯ ಕಲ್ಲಿನ ರಥ ಹೊಂದಿದ್ದು ವಿದ್ಯೆಯೇ ಅಮೃತ ಎಂಬ ಧ್ಯೇಯವಾಕ್ಯದಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಪ್ರಸ್ತುತ ವಿಶ್ವವಿದ್ಯಾಲಯದ ಪ್ರಭಾರಿ ಕುಲಪತಿಗಳಾಗಿ ಪ್ರೊಫೆಸರ್ ಚಂದ್ರಕಾಂತ್ ಯಾತ್ನೂರ್ ಕಾರ್ಯನಿರ್ವಹಿಸುತ್ತಿದ್ದಾರೆ. ಡಾಕ್ಟರ್ ಸಿ ಸೋಮಶೇಖರ್ ಕುಲಸಚಿವರಾಗಿ, ಪ್ರೊಫೆಸರ್ ಸಂಜೀವ್ ಕುಮಾರ್ ಕೆಎಂ ಮೌಲ್ಯಮಾಪನ ಕುಲಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ವಿಶ್ವವಿದ್ಯಾಲಯದ ನಮ್ಮ ಪ್ರಾಣಿಶಾಸ್ತ್ರ ವಿಭಾಗವು ದಿನಾಂಕ 24/4/1991 ಆ ದಿನ ಕರ್ನಾಟಕ ರಾಜ್ಯದ ರಾಜ್ಯಪಾಲರು ಹಾಗೂ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಶ್ರೀ ಖುರ್ಷಿದ್ ಆಲಂ ಖಾನ್ ಅವರು ಈ ವಿಭಾಗದ ಉದ್ಘಾಟನೆಯನ್ನು ನೆರವೇರಿಸಿದರು. ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಿಶ್ವವಿದ್ಯಾಲಯದ ಅಂದಿನ ಕುಲಪತಿಗಳಾದ ಡಾಕ್ಟರ್ ಎನ್ ರುದ್ರಯ್ಯನವರು ವಹಿಸಿದರು. ವಿಶಿಷ್ಟ ರೀತಿಯ ವಿನ್ಯಾಸದೊಂದಿಗೆ ಅಚ್ಚುಕಟ್ಟಾಗಿ ನಿರ್ಮಾಣವಾಗಿರುವ ನಮ್ಮ ಪ್ರಾಣಿಶಾಸ್ತ್ರ ವಿಭಾಗವು ಜೀವ ವಿಜ್ಞಾನಕ್ಕೆ ಸಾಕ್ಷಿಯಾಗಿ ವಿವಿಧ ಬಗೆಯ ಸಂಶೋಧನೆಯಲ್ಲಿ ತನ್ನದೇ ಆದ ಛಾಪು ಮೂಡಿಸಿದೆ. ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಸೀಮಿತವಾಗದೆ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಯುವ ಸಂಶೋಧನೆಯನ್ನು ವಿದ್ಯಾರ್ಥಿಗಳೊಂದಿಗೆ ಗುರುತಿಸಿಕೊಂಡಿದೆ. ಮನುಷ್ಯ ಎಲ್ಲ ಬಗೆಯ ಪ್ರಾಣಿಗಳಲ್ಲಿಯೂ ಅತಿ ಬುದ್ಧಿವಂತನಾಗಿ ಗುರುತಿಸಿಕೊಂಡು ಬಂದಿದ್ದರ ಫಲವಾಗಿ ನಿಸರ್ಗದ ಮಡಿಲಲ್ಲಿರುವ ಕೋಟಿ ಕೋಟಿ ಜೀವರಾಶಿಗಳನ್ನು ತನ್ನ ಕುತೂಹಲದಿಂದ ಅವುಗಳ ಅಧ್ಯಯನ ಮಾಡುತ್ತಲೇ ಬಂದಿದ್ದಾನೆ. ಜೀವ ವಿಜ್ಞಾನದ ಭಾಗವಾಗಿರುವ ಪ್ರಾಣಿಶಾಸ್ತ್ರವನ್ನು ವಿಜ್ಞಾನದ ತಳಹದಿಯಲ್ಲಿ ಸೂಕ್ಷ್ಮವಾಗಿ ಅಭ್ಯಾಸ ಮಾಡುತ್ತಿದ್ದಾನೆ. ಅಂತೆಯೇ ಪ್ರಾಣಿಶಾಸ್ತ್ರ ವಿಭಾಗವು ಒಂದು ಕುತೂಹಲಕರವಾದ ವಿಷಯವಾಗಿ ಹೊರಹೊಮ್ಮಿದೆ. ಪ್ರಾಣಿಶಾಸ್ತ್ರ ವಿಭಾಗದ ಕೇಂದ್ರ ಬಿಂದುವಾಗಿರುವವರು ಪ್ರೊಫೆಸರ್ ಡಾಕ್ಟರ್ ಕೆ ವಿಜಯಕುಮಾರ್ ಸರ್. ಶ್ರೀಯುತರು ತಮ್ಮ ಜೀವನವು ತುಂಬ ಅರ್ಥಗರ್ಭಿತವಾಗಿ ಪೂರೈಸಿಕೊಂಡು ಬಂದಿದ್ದಾರೆ. ಪ್ರಾಣಿಶಾಸ್ತ್ರ ವಿಭಾಗದ ಸಂಶೋಧನೆಯಲ್ಲಿ ಸುಮಾರು 33 ವರ್ಷಗಳ ಅನುಭವ ಇವರಿಗಿದೆ. ಇವರ ಅಪರಿಮಿತ ಸಾಧನೆಗೆ ಸಾಗರೋತ್ತರ ಪ್ರಶಸ್ತಿಗಳು ಇವರ ಮುಡಿಗೇರಿವೆ. ಇಂಡಿಯನ್ ಸೈನ್ಸ್ ಕಾಂಗ್ರೆಸ್, ನ್ಯಾಷನಲ್ ಎನ್ವಿರಾನ್ಮೆಂಟಲ್ ಸೈನ್ಸ್ ಅಕಾಡೆಮಿ, ಸೊಸೈಟಿ ಆಫ್ ಎನ್ವಿರಾನ್ಮೆಂಟಲ್ ಸೈನ್ಸ್ ಅಕಾಡೆಮಿ, ಜಿಯಾಲಜಿಕಲ್ ಸೊಸೈಟಿ ಆಫ್ ಇಂಡಿಯಾ, ಹೀಗೆ 10 ಹಲವಾರು ವಿಜ್ಞಾನ ಸಂಸ್ಥೆಗಳ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 2012-2015 ಬಳ್ಳಾರಿ ವಿಶ್ವವಿದ್ಯಾಲಯದ ಕುಲಸಚಿವರಾಗಿ ಹಾಗೂ ಗುಲ್ಬರ್ಗ ವಿಶ್ವವಿದ್ಯಾಲಯದ ಪ್ರಭಾರಿ ಕುಲಪತಿಗಳಾಗಿಯೂ ಸೇವೆ ಸಲ್ಲಿಸಿದ ಕೀರ್ತಿ ಇವರದು. ಈ ವಿಭಾಗದ ಇಂದು ಯುವ ಚೈತನ್ಯದ ತಿಲುಮೆಯಾಗಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿರುವವರು ಡಾಕ್ಟರ್ ಎಸ್ ಎ ಪಾಟೀಲ್ ಸರ್, ಡಾಕ್ಟರ್ ಶಾನಬಾನು ಮ್ಯಾಮ್, ಡಾಕ್ಟರ್ ಸೈಯದ್ ಖಾಸಿಂ ಫತಿಮಾ ಮ್ಯಾಮ್, ಡಾಕ್ಟರ್ ಪರಶುರಾಮ್ ಸರ್, ಡಾಕ್ಟರ್ ಪೃಥ್ವಿರಾಜ್ ಸರ್. ವಿದ್ಯಾರ್ಥಿಗಳಿಗೆ ಉತ್ತಮ ರೀತಿಯಲ್ಲಿ ಜ್ಞಾನದ ಬೀಜ ಬಿತ್ತುವುದರ ಜೊತೆಗೆ ಕಾರ್ಯೋನ್ಮುಖರಾಗಿದ್ದಾರೆ. ಸಂಶೋಧನಾ ನಿರತ ಸಂಶೋಧಕರು ಈ ವಿಭಾಗದ ತಾರೆಗಳಾಗಿದ್ದಾರೆ. ಈ ವಿಭಾಗದ ಇನ್ನೊಂದು ವಿಶಿಷ್ಟತೆ ಎಂದರೆ SOZ, ಸೊಸೈಟಿ ಆಫ್ ಜಿಯಾಲಜಿ. ಅಂದರೆ ಇದೊಂದು ಪ್ರಾಣಿಶಾಸ್ತ್ರ ವಿಭಾಗದ
ವ್ಯವಸ್ಥಿತ ಸಮೂಹ. ಈ ಸೊಸೈಟಿ ಆಫ್ ಜಿಯಾಲಜಿಯಲ್ಲಿ ಇಲ್ಲಿಯವರೆಗೆ 10 ಹಲವಾರು ಕಾರ್ಯಕ್ರಮಗಳು ಮಾಡಲಾಗಿದೆ, ಹಾಗೆಯೇ ಮಾಡುತ್ತಲೇ ಇದೆ. ಇಂತಹ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಬೆನ್ನೆಲುಬಾಗಿ ನಿಂತವರು ಡಾಕ್ಟರ್ ಪೃಥ್ವಿರಾಜ್ ಸರ್. ಕ್ರಿಯಾಶೀಲ ಉಪನ್ಯಾಸಕರಾಗಿ, ಹಲವಾರು ಕಾರ್ಯಕ್ರಮಗಳ ಆಯೋಜಕರಾಗಿ, ವಿಭಾಗ ವಿದ್ಯಾರ್ಥಿಗಳಲ್ಲಿ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಆಸಕ್ತಿ ಮೂಡಿಸುವಲ್ಲಿ ತಮ್ಮದೇ ಆದ ಹೆಸರು ಪಡೆದು ವಿದ್ಯಾರ್ಥಿಗಳ ನೆಚ್ಚಿನ ಗುರುಗಳಾಗಿದ್ದಾರೆ. ಈ ಸೊಸೈಟಿ ಆಫ್ ಜಿಯಾಲಜಿನ ಕಾರ್ಯಕ್ರಮಗಳಾಗಿ ಅಂಡಮಾನ್ ಪ್ರವಾಸ, ಕೊಂಚಾವರಂ ವನವಿಹಾರ, ಬೊನಾಲ್ ಪಕ್ಷಿಧಾಮ ವೀಕ್ಷಣೆ ಜೊತೆಗೆ ಎಲ್ಲ ತರಹದ ಕ್ರೀಡೆಗಳನ್ನು ಆಯೋಜಿಸಲಾಗಿದೆ. ಪ್ರಸ್ತುತ ವಿಭಾಗಕ್ಕೆ ಸೇರ್ಪಡೆಯಾದ ನವ ವಿದ್ಯಾರ್ಥಿಗಳನ್ನು ಸ್ವಾಗತಿಸುತ್ತಾ ನಿಮ್ಮಿಂದ ಪ್ರಾಣಿಶಾಸ್ತ್ರ ವಿಭಾಗಕ್ಕೆ ಅತಿ ಹೆಚ್ಚಿನ ಕೊಡುಗೆಗಳು ಬರಲೆಂದು ಶುಭ ಕೋರುತ್ತೇನೆ.